ದೇಶ ಇಂದು 75ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿದೆ. ಜಗತ್ತಿನ ಅತಿ ದೊಡ್ಡ ಪ್ರಜಾತಂತ್ರ ರಾಷ್ಟ್ರವಾಗಿರುವ ಭಾರತದಲ್ಲಿ ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಎಲ್ಲೆಡೆ ರಾಷ್ಟ್ರಭಕ್ತಿ, ದೇಶಪ್ರೇಮ ಪ್ರತಿಬಿಂಬಿಸುವ ಕಾರ್ಯಕ್ರಮಗಳು ನಡೆಯುತ್ತಿವೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನ ಸಮಾರಂಭ ಅತ್ಯಂತ ಆಕರ್ಷಣೀಯವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನೌಕಾಪಡೆಯ ಬ್ಯಾಂಡ್ ತಂಡ ರಾಷ್ಟ್ರಗೀತೆ ಮೊಳಗಿಸಿತು. ನಂತರ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರೀಯ ನಮನ ಸಲ್ಲಿಸಲಾಯಿತು. MY-17 ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಲಾಯಿತು. ಒಲಿಂಪಿಕ್ಸ್ ಕ್ರೀಡಾಕೂಟದ ಜಾವಲಿನ್ ಎಸೆತದಲ್ಲಿ ಚಿನ್ನ ಗೆದ್ದ ನೀರಜ್ ಚೋಪ್ರಾ ಸೇರಿದಂತೆ ಪದಕ ಗೆದ್ದ ಕ್ರೀಡಾಪಟುಗಳು, ಸಚಿವರು, ವಿವಿಧ ಇಲಾಖೆಯ ಅಧಿಕಾರಿಗಳು ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಮೂಲಕ ಭಾರತವನ್ನು ಹೈಡ್ರೋಜನ್ನ ಪ್ರಮುಖ ಕೇಂದ್ರವಾಗಿ ಮಾಡಲಾಗುವುದು ಎಂದು ಹೇಳಿದರು. ಇದು 21ನೇ ಶತಮಾನವಾಗಿದ್ದು ನಾವೀಗ ನೀಲಿ ಆರ್ಥಿಕತೆಯತ್ತ ನಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸಬೇಕಾಗಿದೆ. ಯುವ ಸಮೂಹದ ಮೇಲೆ ನಮಗೆ ನಂಬಿಕೆ ಇದ್ದು ಪ್ರತಿಯೊಂದು ಗುರಿಯನ್ನು ಈಡೇರಿಸಲು ಎಲ್ಲರ ಸಹಕಾರ ಅಗತ್ಯ ಎಂದರು. ನಮ್ಮ ದೇಶದಲ್ಲಿ ಬದಲಾವಣೆ ತರಲು ಇದು ಸಕಾಲವಾಗಿದ್ದು ನಾಗರಿಕರಾಗಿ ನಮ್ಮಲ್ಲಿಯೂ ಬದಲಾವಣೆಯಾಗಬೇಕು. ನಮ್ಮ ಗುರಿಗಳನ್ನು ಸಾಧಿಸಲು ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ನಂತರ ಇದೀಗ ಸಬ್ ಕಾ ಪ್ರಯಾಸ್, ಅಂದರೆ ಎಲ್ಲರ ಪ್ರಯತ್ನ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ದೇಶದ ಅರ್ಥವ್ಯವಸ್ಥೆಯಲ್ಲಿ ಗಮನಾರ್ಹ ಸುಧಾರಣೆಗೆ ಒತ್ತು ನೀಡಿದ್ದು ಈ ಹಿಂದಿನ ನವೋದ್ಯಮಗಳು ಇದೀಗ ಯೂನಿಕಾರ್ನ್ಗಳಾಗಿ ಪರಿವರ್ತನೆಯಾಗಿವೆ. ಇ ಕಾಮರ್ಸ್ ವೇದಿಕೆಗಳ ಮೂಲಕ ಮಹಿಳಾ ಸ್ವಸಹಾಯ ಗುಂಪುಗಳು ಉತ್ಪಾದಿಸುವ ವಸ್ತುಗಳಿಗೆ ವೇದಿಕೆ ಅಭಿವೃದ್ಧಿಪಡಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಸ್ವಾಮಿತ್ವ ಯೋಜನಾ हम सब जानते हैं कि गांवों में जमीन की कीमती कितनी जमीन की कीमत. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅದ್ಭುತ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದ ಪ್ರಧಾನಿ, ಭಾರತದ ಅಥ್ಲೀಟ್ಸ್ಗಳು ನಮ್ಮ ಹೃದಯವನ್ನಷ್ಟೇ ಗೆದ್ದಿಲ್ಲ, ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ಮುಂದೆ ಎಲ್ಲ ಸೈನಿಕ ಶಾಲೆಗಳಲ್ಲಿ ಬಾಲಕಿಯರಿಗೆ ಪ್ರವೇಶ ದೊರಕಿಸಿಕೊಡಲಾಗುವುದು ಎಂದು ಘೋಷಿಸಿದರು. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ಎನ್ಇಪಿ ಎಂದರೆ ಬಡತನದ ವಿರುದ್ಧ ಹೋರಾಟ ಎಂಬುದಾಗಿದೆ. ಇದರ ಮೂಲಕ ಪ್ರಾದೇಶಿಕ ಭಾಷೆಗಳಲ್ಲೂ ಬೋಧನೆಗೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು. 75 ವಾರಗಳ ಆಜಾದಿ ಕಾ ಅಮೃತ ಮಹೋತ್ಸವ ಸಂದರ್ಭದಲ್ಲಿ 75 ವಂದೇ ಭಾರತ ರೈಲುಗಳು ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸಲಿವೆ. ಎಲ್ಲ ನಿಯಮ ಮತ್ತು ಕಾರ್ಯವಿಧಾನಗಳ ಬಗ್ಗೆ ಪರಿಶೀಲನೆ ನಡೆಸಿ ಜನರಿಗೆ ಅಡಚಣೆ ಮತ್ತು ಹೊರೆಯಾಗುವ ಕಾನೂನುಗಳನ್ನು ತೆಗೆದುಹಾಕುವಂತೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಗಾವೋ ಮೇ ಜಮೀನ್ ಸೇ ಜುಡೆ ವಿವಾದ ಸಮಾಪ್ತ ಹೋ ರಹೆ ಹೇ ಬಲ್ಕಿ ಗಾಂವ್ ಕೆ ಲೋಗೋ ಕೋ ಬ್ಯಾಂಕ್ ಸೇ ಆಸಾನಿ ಸೇ ಲೋನ್ ಬಿ ಮಿಲ್ನೆ ಕಿ ವ್ಯವಸ್ಥಾ ನಿರ್ಮಾಣ ಹುಯಿ ಹೈ ಹಮಾರಿ ತಾಕತ್ ಹಮಾರಿ ಏಕ್ ಜುಡ್ತಾ ಹೈ ಹಮಾರಿ ಪ್ರಾಣ ಶಕ್ತಿ ರಾಷ್ಟ್ರ ಪ್ರಥಮ ಸದೈವ ಪ್ರಥಮ ಕಿ ಭಾವನಾ ಹೈ ಯೇ ಸಮಯ ಹೈ ಸಾಜಾ ಸ್ವಪ್ನ ದೇಖನೆ ಕಾ. ಕೋವಿಡ್ ಸಂಕಷ್ಟ ಸಮಯದಲ್ಲಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ, ಸ್ವಚ್ಛತಾ ಕರ್ಮಿಗಳು ಸೋಂಕು ನಿಯಂತ್ರಣಕ್ಕಾಗಿ ಅವಿರತವಾಗಿ ಶ್ರಮಿಸಿದ್ದು, ಅವರ ಜೊತೆ ಲಸಿಕೆ ಅಭಿವೃದ್ಧಿಪಡಿಸಿದ ವಿಜ್ಞಾನಿಗಳು, ಸಂಕಷ್ಟಕ್ಕೆ ಸ್ಪಂದಿಸಿದ ಎಲ್ಲರನ್ನು ಪ್ರಧಾನಿಯವರು ಅಭಿನಂದಿಸಿದರು. ನಾವು ಸ್ವಾತಂತ್ರ್ಯದ ಶತಮಾನೋತ್ಸವ ಹೊತ್ತಿಗೆ ಆದರ್ಶ ಭಾರತ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಉತ್ತಮ ಆಡಳಿತ, ಶಿಸ್ತು ಅಳವಡಿಸಿಕೊಂಡು ಆಧುನಿಕ ಜಗತ್ತಿನೊಂದಿಗೆ ಹೆಜ್ಜೆ ಹಾಕುತ್ತಾ ನವ ಭಾರತ ನಿರ್ಮಾಣ ಮಾಡುವ ಪಣ ತೊಡೋಣ ಎಂದರು. भारत का अनमोल समय है, यही समय है, सही समय है,
भारत का अनमोल समय है, असंख्य भुजाओं की शक्ति है, असंख्य भुजाओं की शक्ति है, हर तरफ देश की भक्ति है, असंख्य भुजाओं की शक्ति है, हर तरफ देश की भक्ति है। तुम उठो तिरंगा लहरा दो, तुम उठो तिरंगा लहरा दो, भारत के भाग्य को फहरा दो, भारत के भाग्य को फहरा दो। यही समय है, सही समय है, भारत का अनमोल समय है। कुछ ऐसा नहीं जो कर ना सको, कुछ ऐसा नहीं जो पा ना सको। तुम उड़ जाओ, तुम जुट जाओ, सामर्थ को अपने पहचानो, कर्तव्य को अपने सब जानो। यही समय है, सही समय है, भारत का अनमोल समय है। जब देश आजादी के 100 साल पूरा करेगा तो देशवासियों के लक्ष्य यथार्थ में बदले, मेरी यही कामना है। इन्हीं शुभकामनाओं के साथ सभी देशवासियों को 75वें स्वतंत्रता दिवस की मैं फिर एक बार बधाई देता हूं। और मेरे साथ हाथ ऊपर करके बोलेंगे, जय हिंद, जय हिंद, जय हिंद।